ಟಿಪ್ಪರ್ ಪಲ್ಟಿಯಾಗುತ್ತಿದ್ದಂತೆ ಚಾಲಕ ಟಿಪ್ಪರಿನಿಂದ ಹಾರಿ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಟಿಪ್ಪರ್ನಲ್ಲಿದ್ದ ಚಾಲಕನಿಗೆ ಸೇರಿದ 37,000 ರೂಪಾಯಿಯನ್ನು ಪೊಲೀಸರು ವಶಕ್ಕೆ ಪಡೆದು ಚಾಲಕನಿಗೆ ಹಸ್ತಾಂತರಿಸಿದರು. ಈ ಪ್ರದೇಶದಲ್ಲಿ ಸ್ವಲ್ಪ ಹೊತ್ತಿನ ಹಿಂದೆ 16 ಮಕ್ಕಳು ಮಸೀದಿಗೆ ಸಾಗುತ್ತಿದ್ದ ಜಾಥಾವನ್ನ ವೀಕ್ಷಿಸುತ್ತಿದ್ದರು. ಈ ಸಮಯದಲ್ಲಿ ಅಪಘಾತ ಸಂಭವಿಸುತ್ತಿದ್ದರೆ ಭಾರಿ ದುರಂತವೇ ನಡೆಯುತ್ತಿತ್ತು. ಈ ಬಗ್ಗೆ ಸ್ಥಳೀಯ ನಿವಾಸಿ ಮೊಯ್ದೀನ್ ಎಂಬವರು ಮಾತನಾಡಿ, ಹೆದ್ದಾರಿಯಲ್ಲಿ ಆಯುಷ್ಯ ಕಳೆದುಕೊಂಡ ಅದೆಷ್ಟೋ ಟಿಪ್ಪರ್ಗಳು ಅಧಿಕ ಭಾರ ಹೇರಿಕೊಂಡು ವಾಯುವೇಗದಲ್ಲಿ ಸಂಚರಿಸುತ್ತಿರುವುದರಿಂದ ಹೆದ್ದಾರಿ ಸಂಚಾರ ಬಹಳ ಅಪಾಯಕಾರಿಯಾಗುತ್ತಿದೆ. ಇದೀಗ ಪಲ್ಟಿಯಾದ ಟಿಪ್ಪರ್ನಿಂದ ಹಾರಿದ ಬೃಹತ್ ಬಂಡೆಕಲ್ಲು ನಮ್ಮ ಮನೆ ಅಂಗಳಕ್ಕೆ ಹಾರಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ಇಂತಹ ವಾಹನಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ಅಮಾಯಕರ ಪ್ರಾಣ ಉಳಿಸುವಂತೆ ಆಗ್ರಹಿಸಿದ್ದಾರೆ. ಈ ಮಲ್ಲ ಮಲ್ಲ ಕಲ್ಲದ ಲಾರಿಗಳು ಕ್ಯಾಬಿಂದ ಬಿತ್ತು ಮಾಡ್ದೆ ಅಜಾಗೃತರು ಕೂಡ ರೇಷನ್ ನಕಲಿ ಸಿಕ್ಕೋದು ಹಿಂಗಲ ಪಾದ ಚಾರ್ಜ್ ನಕಲಿ ನಡಪರ ಪೋರ ಬರ ಭಾರಿ ಭಂಗ ಉಂಡು ಇನ್ನಿದ್ದಿಲ್ಲ ಗಾಡಿ ಅಪ್ಸೆಟ್ ಆತಂದೆ ಇಲ್ಲದೆ ಎದುರು ಬತ್ತದ ಕಾಲ ಆತ್ಮಲ್ಲ ಕಲ್ಲು ಬೋದು ಓಲಾನ ಜೋಕುಲು ಅಂಜಿ ಬಂದರೆ ಉಚ್ಚಿದ್ರಲ್ಲ ಪರಿಸ್ಥಿತಿ ಅದಗಟ್ಟು ಅಂಜಾದಕ್ಕಾಗ ಹಿಂದೆ ತಂಬಿಟ್ಟು ಕಾನೂನು ಕಠಿಣ ಕಾನೂನು ಕೊಂಡು ಬಂದರೆ. ಸುರೇಶ್ ಎರ್ಮಾಳ್, V4 ನ್ಯೂಸ್, ಪಡುಬಿದ್ರಿ.